ಸಿಎಂ ಹೇಳಿದ್ರು ಕಾನೂನಾತ್ಮಕವೂ ಅದೇ ತಪ್ಪೇನಿದೆ ಅದ್ರಲ್ಲಿ ಹೇಳಿರೋದು. ದಂಗಲೇನು, ಹಿಜಾಬ್ ದಂಗಲ್ ಅಂದ್ರೇನು? ಅಲ್ಲ ಈ ಪದ ಯಾಕೆ ಕೇಳ್ತೀರಿ ನೀವು? ಅಲ್ಲ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹಿಜಾಬ್ ದಂಗಲ್ ಅಂದ್ರೇನು? ಹಿಂದೆ ಅಲ್ರಿ ದಂಗಲ್, ಅಲ್ಲ ಸಾರಿ, ಅಲ್ಲ ನಮ್ಮ ಧರ್ಮ ದಂಗಲ್ ಚಲೋ ಅಲ್ರಿ, ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ? ಅಲ್ಲ ಸುಮ್ ಸುಮ್ನೆ ಧರ್ಮ ದಂಗಲ್ ಅಲ್ರಿ, ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ? ಅಲ್ಲ ಮೈ ರಿಕ್ವೆಸ್ಟ್ ಯು ಮೈ ಫ್ರೆಂಡ್ಸ್ ಇಸ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್ ಯು ಆಲ್. ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು, ಧರ್ಮ ದಂಗಲ್ ಆಗ್ತಾ ಇದೆ ಅಂದ್ರೇನು? ಅಲ್ಲ ಕಾನ್ಸ್ಟಿಟ್ಯೂಷನ್, ಅಲ್ಲ ರೀ ಸಿಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ, ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗೀತು. ನೀವು ಹೇಳ್ಬೇಕಂಗೆ, ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳ್ಬೇಕು. ಇದು ಬಿಜೆಪಿ ಅವ್ರು ಮಿಸ್ಯೂಸ್ ಮಾಡಕ್ ಹೋಗ್ತಾರೆ, ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಅಂತ ಕೇಳ್ರಿ. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ ಇಲ್ಲೋ? ಮೊನ್ನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನು ತಪ್ಪೇನು ಮಾಡಿದಾರೆ ಅದರಲ್ಲಿ? ಅಲ್ರಿ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಬಟ್ ಸಿ ಎಂ ಮಾಡಿರ್ತಕ್ಕಂಥದ್ದು, ನಾನೊಬ್ಬ ಹಿಂದೂ ಅಲ್ವಾ, ನಾನು ವಿರೋಧ ಮಾಡ್ತಾರಲ್ಲ. ನೀವು ಹಿಂದೂ ಅಲ್ವಾ, ನೀವು ವಿರೋಧ ಮಾಡ್ತಿದ್ದೀರಾ? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ, ಅಲ್ಲ ಐ ಹ್ಯಾವ್ ಆಲ್ಸೋ ಗಾಟ್ ರೈಟ್ ಟು ಆಸ್ಕ್ ಬಟ್ ಯುವರ್ ಒಪಿನಿಯನ್ ಆಲ್ಸೋ ರೈಟ್. ಅಲ್ರಿ ಒಂದ್ ನಿಮಿಷ ರೀ, ಅಲ್ಲ ಒಂದ್ ನಿಮಿಷ ಪ್ಲೀಸ್. ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಐ ಹ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕಾನ್ಸ್ಟಿಟ್ಯೂಷನ್ ಇದೆ ಅಲ್ಲೋ, ಅದ್ರ ಪ್ರಕಾರ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿ ಅವರು. ಅದ್ ನೀವ್ ಹೇಳ್ತಾರ ನಿಮ್ ದೃಷ್ಟಿಕೋನ ಅದ ರೀತಿ ಇದೆ. ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಅದಿರೋದಲ್ಲ, ಮತ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ನಾವು ಹಿಂದೂಗಳಿಗೆ, ಮುಸ್ಲಿಮಾನರಿಗೆ, ಸಿಖ್ರಿಗಳಿಗೆ, ಇಸಾಯಿಗಳಿಗೆ, ಜೈನರಿಗೆ, ಬುದ್ಧರಿಗೆ, ನಾವೆಲ್ಲರೂ ಒಂದೇ ಸಮ ನೋಡ್ಕೊಳ್ತೀವಿ. ಕಾನೂನಾತ್ಮಕ ಯಾವ್ದಾವ್ದು ಪರಿಶೀಲನೆ ಮಾಡಬೇಕು, ಸಂವಿಧಾನದಾಗ ಯಾರ್ಯಾರಿಗೆ ಅಧಿಕಾರ ಇದೆ, ಯಾವ ರೀತಿ ಇರಬೇಕಂತ ಏನು ಸಂವಿಧಾನ ಇದೆ, ಅದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ, ಅದು ಮುಖ್ಯಮಂತ್ರಿಯವ್ರ ತೀರ್ಮಾನ. ಟಿಕೆಟ್ ಬಗ್ಗೆ ಚರ್ಚೆ ಆಗಿಲ್ಲ, ನಾನು ಬೇರೆ ಕೆಲಸಕ್ಕೂ ಹೋಗಿದ್ದೆ. ಅದಾದ್ಮೇಲೆ ಇದು ಏನು ನಿಗಮ ಮಂಡಳಿ ಬಗ್ಗೆ ತಾವು ಕೇಳ್ತಾ ಇದ್ದೀರಿ, ಅದು ಶಾಸಕರಿಗೆ ಆಮೇಲೆ ಕಾರ್ಯಕರ್ತರಿಗೆ ಕೊಡಬೇಕಂತ ಹೇಳಿ ನಿರ್ಧಾರ ಆಗ್ತಾ ಇದೆ, ಮುಂದೆ ಬರ್ತಕ್ಕಂಥಗಳಾಗುತ್ತೆ. ಗೊತ್ತಿಲ್ಲ, ಸಭೆ ಮಾಡೋಗಿದ್ರೆ ಅರ್ಜಿಗಳು ತುಂಬಾ ಇದೆ, ಧಾರವಾಡ ಜಿಲ್ಲೆ ಅಂತಲ್ಲ, ಬಹುತೇಕ ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ಅರ್ಜಿಗಳು ಬರ್ತಾ ಇದಾವೆ. ಅದರಲ್ಲಿ ಪ್ಯಾನಲಿಂಗ್ ಮಾಡಬೇಕಾಗತ್ತೆ, ಪ್ಯಾನಲಿಂಗ್ ಮಾಡಿ ಅವ್ರು ಕೊಡ್ತಾರೆ. ಅದಾದ್ಮೇಲೆ ಹೈಕಮಾಂಡು ಮತ್ತೆ ಇರ್ತಕ್ಕಂಥ ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಲ್ಲ ಹೇಳ್ತೀವಲ್ರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಪ್ಷನ್ ಇಸ್ ಬಿಗ್ಗರ್ ದನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಸೊ ಪರ್ಸೆಪ್ಷನ್ ಅಲ್ಲಿ ಕಳೆದ 10 ವರ್ಷ ಗೆದ್ದಿದ್ದಾರೆ, ಈ ಕೂಡ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತದೆ, ಪರ್ಸೆಪ್ಷನ್ ಬಿಟ್ಟರೆ ಬೇರೆ ಏನಿಲ್ಲ. ಹಂಗಾಗಿ ಮತ್ತೆ ನಾವಂತೂ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳನ್ನ ತಗೊಂಡು ಜನರ ಹತ್ರ ಹೋಗ್ತೀವಿ.